ಸ್ಪರ್ಧಾ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ IOCL ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡ್ತೇನೆ. ಅದಕ್ಕೂ ಮುಂಚೆ ಈ ಒಂದು ಪೇಜ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೊಂದು ಚಾನಲನ್ನು ಆರಂಭ ಮಾಡಿದ್ದೀವಿ, ಸ್ಪರ್ಧಾ ಮಾಣಿಕ್ಯದ ಅಡಿಯಲ್ಲಿ ಸ್ಪರ್ಧಾ ಉದ್ಯೋಗ ಮಾಹಿತಿ ಕೇಂದ್ರ ಅಂತ. ಈ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತಹ ಲಿಂಕನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, IOCL ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಗೌರ್ಮೆಂಟ್ ಅಂಡರ್ನಲ್ಲಿ ಬರ್ತಕ್ಕಂತಹ ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ಕರೆಯನ್ನು ಮಾಡಲಾಗಿದೆ. ಅದು ಒಟ್ಟಾರೆಯಾಗಿ 466 ಹುದ್ದೆಗಳು. ಅದು ವಿದ್ಯಾರ್ಥಿ ಅಂತಂದರೆ ITI, ಡಿಪ್ಲೊಮೋ, BA, BSc ಮತ್ತು BCOM ಇವೆಲ್ಲ ಅರ್ಹತೆಗಳಿಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗಗಳನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಕ್ಕೆ ಅದರ ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡ್ತೇನೆ. ಇದಕ್ಕೆ ಪ್ರಿಯ ವೀಕ್ಷಕರೇ, ಕೊನೆಯ ದಿನಾಂಕ March 8, 2019 ಇದರ ಒಂದು ಅರ್ಜಿ ಸಲ್ಲಿಸತಕ್ಕಂತಹ ಕೊನೆಯ ದಿನಾಂಕವಾಗಿರುತ್ತೆ. ಆ ಪೋಸ್ಟ್ಗಳನ್ನು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಮೀಸಲಿಡಲಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಹತೆ ಏನಾಗಿರಬೇಕು ಅಂತಕ್ಕಂಥದ್ದು. ಅದರಲ್ಲಿ ಟ್ರೇಡ್ ಅಪ್ರೆಂಟೀಸ್ ಅಥವಾ ಅಟೆಂಡೆಂಟ್ ಆಪರೇಟರ್ ಅಂತ ಕರೀತಾರೆ, ಅದಕ್ಕೆ ಕೆಮಿಕಲ್ ಪ್ಲಾಂಟ್ ಅಂತಲೂ ಕೂಡ ಕರೀತಾರೆ. ಅದಕ್ಕೆ BSc 3 ವರ್ಷ ಆಗಿರಬೇಕು. ಅದು ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ ಅಥವಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಯಲ್ಲಿ ಆಗಿರಬೇಕು. ಅದು 89 ಪೋಸ್ಟ್ಗಳು ಇದ್ದಾವೆ. ಆಮೇಲೆ ಟ್ರೇಡ್ ಅಪ್ರೆಂಟೀಸ್ ಅಂತ ಇದೆ, ಅದು ಫಿಟ್ಟರ್ ವಿಭಾಗದಲ್ಲಿ 43 ಪೋಸ್ಟ್ ಇದೆ. ಈ ಫಿಟ್ಟರ್ ವಿಭಾಗಕ್ಕೆ ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಏನು ಇನ್ಸ್ಟಿಟ್ಯೂಟ್ ಇದೆ, ಅದರಿಂದ 2 ವರ್ಷಗಳ ಫಿಟ್ಟರ್ ಕೋರ್ಸ್ ಮುಗಿದಿರಬೇಕು. ಅದು ಮೆಟ್ರಿಕ್ ನಂತರ ಇರತಕ್ಕಂಥ ಕೋರ್ಸ್ ತಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಂತರದಲ್ಲಿ ಟ್ರೇಡ್ ಅಪ್ರೆಂಟೈಸ್ ಅಂತೇಳಿ ಬಾಯ್ಲರ್ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪೋಸ್ಟು, ಒಟ್ಟು 30 ಪೋಸ್ಟ್ಗಳಿದಾವೆ ಇವು. ಇದಕ್ಕೆ BSc 3 ಇಯರ್ ಕಂಪ್ಲೀಟ್ ಆಗಿರಬೇಕು. ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ ಅಥವಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಸಂಬಂಧಪಟ್ಟಂತಹ BSc ಆಗಿದ್ದರೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ನಂತರದಲ್ಲಿ ಟೆಕ್ನಿಷಿಯನ್ ಅಪ್ರೆಂಟೀಸ್ ಅಂತೇಳಿ ಇದು 65 ಪೋಸ್ಟ್ ಇದೆ. ಇದಕ್ಕೆ ಪ್ರಿಯ ವೀಕ್ಷಕರೇ 3 ವರ್ಷದ ಡಿಪ್ಲೊಮೋ ಕೋರ್ಸ್ ಆಗಿರಬೇಕು. ಅದು ಕೆಮಿಕಲ್ ಇಂಜಿನಿಯರ್ ಅಥವಾ ರಿಫೈನರಿ ಇಂಜಿನಿಯರ್ ಮತ್ತು ಪೆಟ್ರೋಕೆಮಿಕಲ್ ಇಂಜಿನಿಯರ್ ಇದಕ್ಕೆ ಸಂಬಂಧಪಟ್ಟಂತಹ ಡಿಪ್ಲೊಮೋ ಕೋರ್ಸ್ ಹಾಕಿದರೆ ಮಾತ್ರ ಟೆಕ್ನಿಷಿಯನ್ ಅಪ್ರೆಂಟೀಸ್ ಪೋಸ್ಟ್ಗೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಟೆಕ್ನಿಷಿಯನ್ ಅಪ್ರೆಂಟೀಸ್ ಮೆಕ್ಯಾನಿಕಲ್ ವಿಭಾಗದಲ್ಲಿ 18 ಪೋಸ್ಟ್ಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ. ಇದರಲ್ಲಿ 3 ವರ್ಷದ ಡಿಪ್ಲೊಮಾ ಆಗಿರಬೇಕು ವಿತ್ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ಆಗಿರಬೇಕು. ಟೆಕ್ನಿಷಿಯನ್ ಅಪ್ರೆಂಟೀಸ್ ಅಂತಕ್ಕಂಥ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 73 ಪೋಸ್ಟ್ಗಳನ್ನು ಕರೆಯಲಾಗಿದೆ. 3 ವರ್ಷದ ಡಿಪ್ಲೊಮಾ ಆಗಿರಬೇಕು, ಅದು ಎಲೆಕ್ಟ್ರಿಕಲ್ ಇಂಜಿನಿಯರಲ್ಲಿ ಆಗಿರಬೇಕು. ಟೆಕ್ನಿಷಿಯನ್ ಅಪ್ರೆಂಟೀಸ್ ಇನ್ಸ್ಟ್ರೂಮೆಂಟೇಷನ್ ಅನ್ನುವಂಥ ಒಂದು ವಿಭಾಗದಲ್ಲಿ 47 ಪೋಸ್ಟ್ಗಳನ್ನು ಕರೆ ಮಾಡಲಾಗಿದೆ. ಇದು 3 ವರ್ಷದ ಡಿಪ್ಲೊಮಾ ಕೋರ್ಸ್ ಆಗಿರಬೇಕು. ಅದು ಇನ್ಸ್ಟ್ರೂಮೆಂಟೇಷನ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ವಿಭಾಗದಲ್ಲಿ ಆಗಿರಬೇಕು. ಟ್ರೇಡ್ ಅಪ್ರೆಂಟೀಸ್ ಅಂತಕ್ಕಂಥ ಒಂದು ಪೋಸ್ಟ್ ಇದೆ, ಇದು ಸೆಕ್ರೆಟೇರಿಯಲ್ ಅಸಿಸ್ಟೆಂಟ್ ಅಂತ ಕರೀತಾರೆ. 75 ಪೋಸ್ಟ್ ಇದೆ. ಇದಕ್ಕೆ 3 ಇಯರ್ BA, BSc, BCOM ಅಥವಾ ಎನಿ ಡಿಗ್ರಿಯಲ್ಲಿ ಆದಂಥವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದು. ಟ್ರೇಡ್ ಅಪ್ರೆಂಟೀಸ್ ಅಕೌಂಟೆಂಟ್ ವಿಭಾಗದಲ್ಲಿ 26 ಪೋಸ್ಟ್ಗಳಿದೆ. ಅಕೌಂಟೆಂಟ್ ಅಂದರೆ 3 ವರ್ಷದ BCOM ಕಂಪಲ್ಸರಿ ಮಾಡಿದ್ದಾರೆ ಇದು ಪೋಸ್ಟಿಗೆ. ಸೊ ಹೀಗೆ ಇವೆಲ್ಲ ಪೋಸ್ಟ್ಗಳನ್ನು ನಿಮಗೆ ಸಂಬಂಧಪಟ್ಟಂತಹ ಮತ್ತು ನೀವು ಯಾವ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ದೀರೋ ಅಥವಾ ನೀವು ಇದಕ್ಕೆ ಯಾವುದಕ್ಕೆ ಎಲಿಜಿಬಲ್ ಅಂತ ನೋಡಿಕೊಂಡು ಇದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕು. ಪ್ರಿಯ ವೀಕ್ಷಕರೇ, ಅದು ಏಜ್ ಲಿಮಿಟ್ ಹೇಗಿದೆ? ಏಜ್ ಲಿಮಿಟ್ ಸಾಮಾನ್ಯವಾಗಿ ಜನರಲ್ ಕ್ಯಾಂಡಿಡೇಟ್ಗೆ 18 ವರ್ಷದಿಂದ 24 ವರ್ಷ ಆಗಿರಬೇಕು. ಅಂದರೆ February 28, 2019 24 ಇಯರ್ ಒಳಗಿದ್ದರೆ ಅಥವಾ 18 ಇಯರ್ ಎಬೋವ್ ಇದ್ದರೆ ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು. SC ಮತ್ತು ST ಗೆ 5 ವರ್ಷದ ರಿಲ್ಯಾಕ್ಸೇಷನ್ ಇದೆ, ಮತ್ತು OBC ಅವರಿಗೆ 3 ಇಯರ್ ರಿಲ್ಯಾಕ್ಸೇಷನ್ ಇದೆ. ಆಮೇಲೆ ಪೋಸ್ಟ್ ರಿಸರ್ವೇಷನ್ ಕೂಡ ಇದೆ. ಕೆಲವೊಂದು ವಿಭಾಗಗಳಿಗೆ ಹೆಚ್ಚು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ PWBD ಗೆ 10 ಇಯರ್ ರಿಲ್ಯಾಕ್ಸೇಷನ್ ಇದೆ. ಆಮೇಲೆ PWBD ಬಿಲಾಂಗಿಂಗ್ಸ್ ಟು ಏನಾದರೂ OBC ಬಂದರೆ ಅವರಿಗೆ 13 ಇಯರ್
ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗಿದೆ. ಅದೇ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ 15 ವರ್ಷ ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗಿದೆ. ಇದಕ್ಕೆ ಪ್ರಮುಖವಾಗಿರತಕ್ಕಂಥ ದಿನಾಂಕಗಳು ಅಂತಂದರೆ ಇದು 18/2/2019, 16/2/2019 ಅಪ್ಲಿಕೇಶನ್ ಓಪನ್ ಆಗಿದೆ. ಇದನ್ನು ಅಪ್ಲಿಕೇಶನ್ ಹಾಕುವುದಕ್ಕೆ 8/3/2019 ಇದು ಕೊನೆಯ ದಿನಾಂಕವಾಗಿರುತ್ತೆ. ಮತ್ತು ಆನ್ಲೈನ್ ರಿಸಿಪ್ಟನ್ನು ಅಥವಾ ಪ್ರಿಂಟೌಟನ್ನು ತೆಗೆದುಕೊಂಡು ಆ ಒಂದು ಪ್ರಿಂಟೌಟ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ 22/3/2019 ಲಾಸ್ಟ್ ಡೇಟ್ ಇದೆ. ಆಮೇಲೆ ರಿಟರ್ನ್ ಟೆಸ್ಟು 24/3/2019, ಅಂದರೆ ವೆರಿ ಅರ್ಲಿಯಾಗಿ ಇದು ಬರ್ತಾ ಇದೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ನಡೆಸಬೇಕು ಮತ್ತು ಮಾರ್ಚ್ನ ಕೊನೆಯ ವೀಕ್ನಲ್ಲಿ ಅದರ ರಿಸಲ್ಟನ್ನು ನಾವು ಅನೌನ್ಸ್ ಮಾಡಬೇಕು. ಮತ್ತು ಇದಕ್ಕೆ ಇಂಟರ್ವ್ಯೂ ಕೂಡ ಇದೆ. ಇಂಟರ್ವ್ಯೂ ಏಪ್ರಿಲ್ ಮೊದಲನೇ ವಾರದಲ್ಲಿ ಇಂಟರ್ವ್ಯೂವನ್ನು ನಡೆಸಬೇಕು ಅಂತಕ್ಕಂತಹ ಉದ್ದೇಶವನ್ನು ಇದು ಹೊಂದಿದೆ. ಅಂದರೆ ಅತಿ ಬೇಗನೆ ಇದಕ್ಕೆ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ IOCL ನಿರ್ಧಾರ ಮಾಡಿಕೊಂಡಿದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ www.iocl.com ವೆಬ್ಸೈಟ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಹೋದರೆ ಸಮಗ್ರ ಮಾಹಿತಿ ಕೂಡ ಸಿಗುತ್ತೆ ಮತ್ತು ಅದರ PDFನ್ನು ನಾನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತೀನಿ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೂ ಹಲವಾರು ಇಂಥ ಮಾಹಿತಿಗಳಿಗೆ ಈ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಪ್ರಿಯ ವೀಕ್ಷಕರೇ. ನಂತರ ನಮ್ಮದು ಮಾಹಿತಿ ಸ್ಪರ್ಧಾ ಮಾಹಿತಿ ಉದ್ಯೋಗ ಕೇಂದ್ರವನ್ನು ಕೂಡ ಹೊಸದಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಆರಂಭ ಮಾಡಿದ್ದೀವಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆದರೆ ಅಥವಾ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಿಮಗೆ ನಿರಂತರವಾಗಿರತಕ್ಕಂತಹ ಕೇವಲ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮಾತ್ರ ಸಿಗುತ್ತೆ.